नमस्कार वीक्षकरे अमुगु वार्तेगळिगे स्वागत नान शिवराज ई क्षणद अपडेट्स एनिदे नोडम्मनि ಬಿಜೆಪಿ ಪಕ್ಷಕ್ಕಾಗಿ ಹತ್ತಾರು ವರ್ಷಗಳಿಂದ ಅವಿರತ ಸೇವೆ ಸಲ್ಲಿಸುತ್ತಾ ಬಂದಿರುವ ಉರುಡಿಗೆರೆಯ ಲಕ್ಷ್ಮೀಶ್ ರವರು ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಸಚಿವರು ಶಾಸಕರು ಇಲ್ಲದೆ ಒಂಟಿಯಾಗಿ ಅಧಿಕಾರ ಸ್ವೀಕರಿಸುವಂತಹ ಸ್ಥಿತಿ ಉಂಟಾಗಿತ್ತು. ಹೌದು, ಸಂಸದ ಜಿಎಸ್ ಬಸವರಾಜ್ ರವರು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರ ಕಿವಿಯಲ್ಲಿ ಸಚಿವ ಮಾಧುಸ್ವಾಮಿ ವಿರುದ್ಧ ಇಲ್ಲ ಸಲ್ಲದನ್ನ ಹೇಳುವ ಮೂಲಕ ಗೊಂದಲವೆಬ್ಬಿಸಿದ್ರು. ಇದರಿಂದಾಗಿ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಹೊಂದಾಣಿಕೆಯ ಕೊರತೆಯು ಪಕ್ಷದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿರವರ ವಿರುದ್ಧ ಸಂಸದ ಬಸವರಾಜ್ ರವರು ಟೀಕಾ ಪ್ರಹಾರ ನಡೆಸಿದ್ದು ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮೀಶ್ ರವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ವೇಳೆಯಲ್ಲೇ ಪಕ್ಷದ ಮುಖಂಡರಾಗಲಿ ಸಚಿವರಾಗಲಿ ಶಾಸಕರುಗಳಾಗಲಿ ಒಬ್ಬರು ಸಹ ಪಾಲ್ಗೊಳ್ಳದೆ ಗೈರು ಹಾಜರಾಗಿದ್ದು ಪ್ರಮುಖವಾಗಿ ಎದ್ದು ಕಾಣುತ್ತಿತ್ತು. ಇನ್ನು ಲಕ್ಷ್ಮೀಶ್ ರವರ ಆತ್ಮೀಯರು ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಧಿಕಾರ ಸ್ವೀಕರಿಸುವ ವೇಳೆಯಲ್ಲೇ ಪಾಲ್ಗೊಂಡು ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದರು. ಕನಿಷ್ಠ ಪಕ್ಷ ತುಮಕೂರಿನ ಶಾಸಕರುಗಳಾಗಲಿ ಹೆಬ್ಬಾಕರವಿ ಶಂಕರ್ ಆಗಲಿ ಪಾಲಿಕೆಯ ಸದಸ್ಯರುಗಳಾಗಲಿ ಒಬ್ಬರು ಸಹ ಬಿಜೆಪಿ ಕಚೇರಿ ಕಡೆಗೆ ತಿರುಗಿ ನೋಡಲೇ ಇಲ್ಲ ಕಣ್ರಿ. ಇನ್ನು ಬಿಜೆಪಿಯಲ್ಲಿ ಸುಮಾರು ಒಂದು ವರ್ಷದಿಂದ ಜಿಲ್ಲಾಧ್ಯಕ್ಷರಿಲ್ಲದೆ ಬಣಗುಟ್ಟುತ್ತಿತ್ತು. ಇಂತಹ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನ ಪಕ್ಷ ಗುರುತಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೂ ಸಹ ಅವರಿಗೆ ನೈತಿಕವಾಗಿ ಬೆಂಬಲ ನೀಡದೆ ನಿರ್ಲಕ್ಷ್ಯ ಮಾಡಿದ್ದು ಪಕ್ಷದ ವಲಯದಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಲಕ್ಷ್ಮೀಶ್ ರವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ರು. ಇನ್ನು ಈ ಸುದ್ದಿಗೋಷ್ಠಿಗೆ ಸಚಿವರು, ಸಂಸದರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಆಗಮಿಸುತ್ತಾರೆಂಬ ಮಾಹಿತಿಯನ್ನ ಕೂಡ ನೀಡಿದ್ರು. ಆದರೆ ಈ ಸುದ್ದಿಗೋಷ್ಠಿಗೆ ಯಾರೊಬ್ಬರೂ ಬರದ ಕಾರಣ ಲಕ್ಷ್ಮೀಶ್ ಒಬ್ಬರೇ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಬೇಕಾದ ಸ್ಥಿತಿ ಉಂಟಾಯಿತು. ಇನ್ನು ಸಚಿವರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ದ ಸಂಸದರ ವರ್ತನೆಯ ಬಗ್ಗೆ ಪತ್ರಕರು ಪ್ರಶ್ನೆ ಮಾಡಿದಾಗ ಬಸವರಾಜ್ ರವರು ಮಾಧುಸ್ವಾಮಿಯ ಬಗ್ಗೆ ಕನವರಿಸಿಕೊಂಡಿರಬಹುದು ಹೀಗೆಂದು ಹೇಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆದರು. ಅದು ಅಲೆ ಅವನತಿ ಅಂತ ಹೋಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಮತ್ತೆ ಅದು ಅಲೆ ಕೆಟ್ಟ ನಿಂತಿರೋ ಬಸ್ ಅದು ಆ ಬಸ್ ಕತ್ತಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ನೋಡಿ, ಅದು ರಾಜ್ಯದವರ ಗಮನಕ್ಕೆ ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ, ಮಂತ್ರಿಗಳು ಅದಕ್ಕೆ ನೇರವಾಗಿ ಉತ್ತರ ಕೊಡುವಂತದನ್ನ ಮಾಡಿದ್ದಾರೆ. ಅದು ನಿನ್ನೆಗೆ ಮುಗಿದಿದೆ. ಒಟ್ಟಾರೆ ಲಕ್ಷ್ಮೀಶ್ ರವರು ಪಕ್ಷವನ್ನ ಸದೃಢಗೊಳಿಸುವತ್ತ ಮುಂದಾಗಬೇಕು ಹೀಗೆಂಬುದೇ ಎಲ್ಲರ ಆಶಯವಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಮಹಾಪೂರ್ವೆ ಹರಿದು ಬಂದಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಸಮಾಜ ಸೇವಕಿ, ಬಡವರ ಆಶಾಕಿರಣ ಎಂದೇ ಪ್ರಖ್ಯಾತಿ ಪಡೆದಿರುವ ಭಾರತಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬಕ್ಕೆ ಮಂಡ್ಯ ಸೇರಿದಂತೆ ಅನೇಕ ಭಾಗಗಳಿಂದ ಅಭಿಮಾನಿಗಳ ದಂಡೆ ಆಗಮಿಸಿ ಶುಭಾಶಯ ಕೋರಿ ಕೇಕ್ ತರಿಸಿ ಸಂಭ್ರಮಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಭಾರತಿ ಶ್ರೀನಿವಾಸ್ ಪುತ್ರ ದುಷ್ಯಂತ್, ನಮ್ಮ ಅಮ್ಮ ನಮ್ಮ ಮನೆಗೆ ಮುಕ್ಕೋಟಿ ದೇವರಿದ್ದಂತೆ, ಬಡವರ ಪರ ಅವರ ಯೋಚನೆ ನನಗೆ ತುಂಬ ಇಷ್ಟ ಎಂದು ತಿಳಿಸಿದರು. ನಾವು ಎಸ್ಪೆಷಲಿ ಕೋವಿಡ್ ಟೈಮ್ಗಳಲ್ಲಿ ಇವೆಲ್ಲ ಚೆನ್ನಾಗಿ ಕಾಣಲ್ಲ, ಏನೋ ಆಡಂಬರದಿಂದ ಹುಟ್ಟಹಬ್ಬ ಮಾಡ್ಕೊಳ್ಳೋದೆಲ್ಲ. ಏನಂದರೆ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಅವರೆಲ್ಲ ಪ್ರೀತಿಯಿಂದ ಬೆಳಗಿಂದ ಬಂದು ವಿಶ್ ಮಾಡ್ತಾ ಇದ್ದಾರೆ. ಸೊ ಅದು ನಡೀತಾ ಇದೆ. ಅವರ ಸಮಾಜ ಸೇವೆ ಮತ್ತು ಅವರು ಮನೆಯಲ್ಲಿ ಸ್ಪಂದಿಸೋ ರೀತಿ ಎಲ್ಲವೂ ಕೂಡ ಒಂದು ಎಲ್ಲರೂ ಕೂಡ ಖುಷಿ ನೀಡುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ಸೇವೆ ಬಗ್ಗೆ ನಿಮಗೆ ಅನಿಸುತ್ತೆ? 100% ಅದು ಒಂದು ಅವ್ರಿಗೆ ತಾಯಿ ಅಲ್ವಾ, ಹಂಗಾಗಿ ತಾಯಿ ಇರೋದು ಹೇಗೆ, ಯಾರೇ ಕಷ್ಟದಲ್ಲಿ ಮುಳುದನ್ನು ನೋಡಿದ್ರು ಕೂಡ ಅವ್ರು ಸಹಿಸೋಕ್ಕಾಗೋದಿಲ್ಲ. ಸೊ ಒಂದೊಂದು ಅವರು ರಾಜಕೀಯಕ್ಕೆ, ಸಮಾಜ ಸೇವೆಗೆ ಅವ್ರು ಬರಬೇಕು ಒಂದು ಕಾರಣ ಏನು ಅಂತಂದರೆ, ಎಲೆಕ್ಷನ್ ಟೈಮಲ್ಲಿ ಇವರು ಕ್ಯಾನ್ವಾಸ್ ಮಾಡ್ಕೊಂಡು ಬಂದರು. ಅದಾದಮೇಲೆ, ಎಲೆಕ್ಷನ್ ಆದಮೇಲೆ ತಂದೆಯವ್ರ ಹತ್ರ ಜನತಾ ದರ್ಶನಕ್ಕೆ ಒಂದು ಹೆಣ್ಮಗಳು, ಆಕೆಗೆ ತೊಡೆ ಭಾಗದಲ್ಲಿ ಅವರ ಸುಟ್ಬಿಟ್ಟಿದ್ದಾರೆ ಅವರ ಗಂಡನ ಫ್ಯಾಮಿಲಿಯವರು. ಸೊ ಅದನ್ನು ಆ ಹೆಣ್ಮಗಳು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಜನ ಗಂಡಸ್ರ ಮುಂದೆ ಅದನ್ನು ತೋರ್ಸೋಕ್ಕಾಗ್ತಿಲ್ಲ, ಹೇಳ್ಕೊಳಕ್ಕಾಗ್ತಿಲ್ಲ. ಆ ಹುಡುಗಿ
ಇನ್ನು ಯುವ ಮುಖಂಡ ಸುಚಿತ್ ಗೌಡ ಮಾತನಾಡಿ, ನಾವು ಮೇಡಮ್ ರವರನ್ನ ಅಮ್ಮ ಎಂದು ಕರೆಯುತ್ತೇವೆ, ಅವರಲ್ಲಿ ಗುಣಗಳನ್ನು ಹುಡುಕಬೇಕಿಲ್ಲ, ಅವರಲ್ಲಿ ಇರುವುದೆಲ್ಲ ಒಳ್ಳೆಯ ಗುಣ ಎಂದು ತಿಳಿಸಿದರು. ಇನ್ನು ನಗರದ ಅನಿಕೇತನ ವಿದ್ಯಾಮಂದಿರದಲ್ಲೂ ಮೊದಲಿಗೆ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನಿಸುತ್ತೆ ಅಂದರೆ ಪ್ರತಿ ವರ್ಷದಂಗೆ ಈ ವರ್ಷನೂ ಅವ್ರ ಸಮಾಜ ಸೇವೆ ಅವರ ಇದನ್ನು ದಾನ ಧರ್ಮ ಇದನ್ನು ಮೆಚ್ಚಿನ ಪ್ರತಿ ವರ್ಷನೂ ಇದೇ ಥರ ಹುಟ್ಟುಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ. ಅವರು ಅಂದರೆ ನಮಗೆ ಹೆಚ್ಚು ಅವ್ರದ್ದು ದಾನ ಧರ್ಮ, ಅವರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡೋದು, ಸಮಾಜ ಸೇವೆ, ಅವ್ರ ಸರಳತೆ ಇದನ್ನೆಲ್ಲ ಮೆಚ್ಚಿ ನಾವು ಪ್ರತಿ ವರ್ಷನೂ ಅವ್ರ ಅಭಿಮಾನಿಗಳಾಗಿ ಪ್ರತಿ ವರ್ಷನೂ ನಾವು ಅವ್ರ ಹುಟ್ಟುಹಬ್ಬನ ಆಚರಿಸ್ಕೊಂಡ್ಬಿಟ್ಟಿದ್ವಿ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ 100 ವರ್ಷ ಸುಖವಾಗಿರಲಿ. ಭಾರತಿ ಶ್ರೀನಿವಾಸ್ ಅವರಿಗೆ ವಿದ್ಯಾರ್ಥಿಗಳು ಡ್ಯಾನ್ಸ್ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಸೇನಾ ಸಂಸದ ಜಿಎಸ್ ಬಸವರಾಜರವರಿಂದ ಸಚಿವ ಮಾಧುಸ್ವಾಮಿ ವಿರುದ್ಧ ನಡೆದ ಸಂಭಾಷಣೆ ವಿಚಾರ ಈಗ ಮುಗಿದ ಅಧ್ಯಾಯ. ಹೇಗೆಂದು ಬಿಜೆಪಿ ಜಿಲ್ಲಾ ನೂತನ ಅಧ್ಯಕ್ಷರು ಲಕ್ಷ್ಮೀಶ್ ಹೇಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನಡೆದ ಪ್ರಪ್ರಥಮ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀಶ್ರವರು ಮಾತನಾಡಿ, ತಮಗೆ ಪಕ್ಷದ ವರಿಷ್ಠರು ನೀಡಿರುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವುದಾಗಿ ತಿಳಿಸಿದರು. ಇನ್ನು ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರುಗಳು, ಮಾಜಿ ಸಚಿವರುಗಳು ತಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. 18-25 ವರ್ಷದೊಳಗಿನ ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಸದೃಢಗೊಳಿಸಲಾಗುವುದು ಎಂದರು. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ಎನ್ ರವಿಶಂಕರ್, ಸಂಪಿಗೆ ಶ್ರೀಧರ್ ಜೊತೆ ಎಚ್ಟಿ ಭೈರಪ್ಪರವರನ್ನ ನೇಮಕ ಮಾಡಲಾಗಿದೆ ಎಂದು ಲಕ್ಷ್ಮೀಶ್ ತಿಳಿಸಿದರು. ಇದೇ ವೇಳೆಯಲ್ಲಿ ಜಿಲ್ಲಾ ಖಜಾಂಚಿಯಾಗಿ ಡಾಕ್ಟರ್ ಎಸ್ ಪರಮೇಶ್, ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಹೊಸಹಳ್ಳಿ ಪ್ರವೀಣ್ ರವರನ್ನ ನೇಮಕ ಮಾಡಲಾಗಿದೆ ಎಂದರು. ಹಾಗೆ ಹಿರಿಯ ಕಾರ್ಯಕರ್ತ, ಸಂಘಟನಾತ್ಮಕ ವ್ಯವಸ್ಥೆಗಳು ಗೊತ್ತಿರತಕ್ಕಂಥ ಸಂಘಟನಾ ಚಿತ್ರ ಆ ರೀತಿಯಲ್ಲಿ ಕೆಲಸ ಮಾಡಿದಂಥ ನನ್ನ ಗುಬ್ಬಿಯ ಸಹಪಾಠಿ ಎಚ್ ಡಿ ಭೈರಪ್ಪ, ಇವರು 3 ಜನ ನಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತು ಅವ್ರನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಅವರು ನನ್ನ ಜೊತೆ ಮುಂದಿನ ದಿನಗಳಲ್ಲಿ ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡಲಿದ್ದಾರೆ. ಉಳಿದಂಥ ನಮ್ಮ ಪದಾಧಿಕಾರಿಗಳನ್ನ ಇನ್ನು 2 ದಿನದಲ್ಲಿ ನಾವು ಎಲ್ಲ ಪದಾಧಿಕಾರಿಗಳನ್ನ ಮಾಡಿ ಪಕ್ಷವನ್ನು ಇನ್ನೂ ಹೆಚ್ಚು ಯುವಕರನ್ನು ನನ್ನ ಮೊದಲೇ ಮೊನ್ನೆ ಅಧ್ಯಕ್ಷ ಆದ ನಿರ್ದೇಶ ಸರ್ ಹೇಳಿದ್ದೀನಿ ನಾನು, 18-25 ವರ್ಷದ ಒಳಗಡೆ ಇರತಕ್ಕಂಥ ಯುವಕರು ಮುಂದಿನ 20 ವರ್ಷಕ್ಕೆ ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಇರತಕ್ಕಂಥ ಯುವಕರು, ಬಿಸಿ ರಕ್ತದ ತರುಣರನ್ನ ಅಳವರ ಜೊತೆಯಲ್ಲಿ, ಹಿರಿಯರ ಮಾರ್ಗದರ್ಶನದ ಜೊತೆಯಲ್ಲಿ ತರಡರ ಗುಂಪನ್ನು ಹೆಚ್ಚು ಹೆಚ್ಚು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಸಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಬಲಪಡಿಸಿ ದೇಶವನ್ನು ಒಂದು ಸುಭದ್ರವಾದಂಥ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಕ್ಕೆ ಹೊರಟಿದೆ. ಅದಕ್ಕೆ ಯುವಕರ ಒಂದು ಶಕ್ತಿ, ಅದಕ್ಕೆ ಪ್ರೇರೇಪಣೆಯಾಗುವಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯುವಕರನ್ನು ಆ ಪಕ್ಷದಲ್ಲಿ ಜೋಡಿಸ್ಕೊಳ್ಳುವಂಥ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಕೂಡ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯುವಕರನ್ನ ಹೆಚ್ಚೆಚ್ಚು ಜೋಡಿಸುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿನ ಇನ್ನೂ ಕೂಡ ಪತ್ರ ಏನು ಇದೆ, ಇದನ್ನು ಹಾಳಾಗ್ದಂಗೆ ಇದನ್ನು ಉಳಿಸ್ಕೊಂಡು ಇನ್ನೊಂದಷ್ಟು ಮುಂದಕ್ಕೆ ತಗೊಂಡೋಗುವಂಥ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ. ಇನ್ನು ಸುದ್ದಿಗೋಷ್ಠಿಗೆ ಮುನ್ನ ಲಕ್ಷ್ಮೀಶ್ವರವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೊರೋನಾ ಪ್ರಕರಣಗಳು ಅಧಿಕವಾಗಿ ಹರಡುವುದನ್ನು ತಡೆಗಟ್ಟಿ ಜನರ ಆರೋಗ್ಯವನ್ನು ಕಾಪಾಡಲು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದೆ. ಆದರೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಆದರೆ ಸ್ಥಳೀಯ ಅಧಿಕಾರಿಗಳು ಕೋವಿಡ್ ತಡೆಯಲು ಮಾಡಬೇಕಾದ ಕೆಲಸಗಳೇನೆಂದರೆ, ನಾಳೆ ಶನಿವಾರ ಶನಿದೇವರ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳನ್ನು ತಡೆಯಬೇಕಾಗುತ್ತದೆ. ಪ್ರತಿ ವಾರದಂತೆ ನಡೆಯುವಂತಹ ಕುರಿಗಳ ಸಂತೆ, ಏಕೆಂದರೆ ಈಗಾಗಲೇ ಮಧುಗಿರಿ ತಾಲೂಕಿನಲ್ಲಿ ರಾಂಪುರ್ ಗ್ರಾಮದಲ್ಲಿ ನಡೆಯುವಂತಹ ಅತಿದೊಡ್ಡ ಕುರಿಸಂತೆ ನಿಷೇಧಿಸಲಾಗಿದೆ. ಇನ್ನು ಪ್ರತಿ ಸೋಮವಾರ ನಡೆಯುತ್ತಿತ್ತು, 100+ ಜನರು ಇಲ್ಲಿಗೆ ಬರುತ್ತಿದ್ದರು. ಅದನ್ನು ತಡೆಗಟ್ಟಿರುವುದು ಒಳ್ಳೆಯ ವಿಚಾರ. ಗಡಿಭಾಗವಾದ್ದರಿಂದ ಕೂಲಿ ಅರಸಿ ಕಾರ್ಮಿಕರು ಅಕ್ಕಪಕ್ಕದ ರಾಜ್ಯಗಳಿಗೆ ಗುಳಿ ಹೋಗುತ್ತಾರೆ. ಆದರೆ ಮತ್ತೆ ಹಿಂದಿರುಗುವಾಗ ಎಚ್ಚರ ವಹಿಸುವುದು ಅತ್ಯಗತ್ಯ. ಮತ್ತೊಂದೆಡೆ ತಾಲೂಕು ಆಡಳಿತ ಅತ್ತ ಗಮನಹರಿಸಬೇಕು. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವಂತೆ ಆದೇಶವಿದ್ದರೂ ಕೆಲವೊಂದು ಸಂಸ್ಥೆಗಳು ಓಪನ್ ಮಾಡಿವೆ, ಅದರತ್ತ ಕೂಡ ಗಮನಹರಿಸಬೇಕಿದೆ. ಬೀದಿ ಬೀದಿ ವ್ಯಾಪಾರಿಗಳ ಮೇಲೆ ನಿಗಾ ವಹಿಸಬೇಕಾಗುತ್ತದೆ. ವ್ಯಾಪಾರಸ್ಥರು, ಸಾರ್ವಜನಿಕರು ಕಡ್ಡಾಯವಾಗಿ ಸರ್ಕಾರದ ನೂತನ ಮಾರ್ಗದರ್ಶಿ ನಿಯಮಗಳನ್ನು ಪಾಲಿಸಬೇಕು ಎಂದು ತಹಶೀಲ್ದಾರ್ ಕೆಎಸ್ ನಾಗರಾಜ್ ಮನವಿ ಮಾಡಿದರು. ಗುರುವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು.
ಸರ್ಕಾರ ಜನವರಿ 19ರವರೆಗೂ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಮತ್ತು ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ವೀಕೆಂಡ್ ಕರ್ಫ್ಯೂ ವಿಧಿಸಿದೆ ಎಂದರು. ಜಾತ್ರೆ ಉತ್ಸವ ನಡೆಸಬಾರ್ದು ಅಂತ ಆದೇಶ ಇದ್ದರೆ ಪೂಜೆ ಪುನಸ್ಕಾರಕ್ಕೂ ಪ್ರಸಾದ ವಿನಿಯೋಗಕ್ಕೂ ಸಹ ಅವಕಾಶ ಇಲ್ಲದ ಕಾರಣ ಅದರ ಮೂಲಕ ಜಾತ್ರೆಯನ್ನು ನಿರ್ವಹಿಸಿದ್ದೇವೆ. ಆದರೆ ದೇವಸ್ಥಾನದಲ್ಲಿ ದೇವರ ಪೂಜೆ ಪೂರೈಸಲು ಒಳಗಡೆ ದೇವಸ್ಥಾನದ ಒಳಗಡೆ ಸಂಪ್ರದಾಯಿಕವಾಗಿ ಅವತ್ತೊಂದು ದಿನ ಮಾತ್ರ ಪೂಜೆ ಮಾಡಿಕೊಂಡು ಶಾಸ್ತ್ರ ಸಂಪ್ರದಾಯವಾಗಿ ಪೂರ್ಣಗೊಳಿಸಲು ಅದನ್ನು ನಿರ್ದೇಶನ ನೀಡಿದ್ದೇವೆ. ಅದನ್ನು ಹೊರತುಪಡಿಸಿ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಸಹ ಯಾವುದೇ ವ್ಯಕ್ತಿಗಳು ಸಿಪಿಐ ಕಾಂತರೆಡ್ಡಿ ಮಾತನಾಡಿ, ವೀಕೆಂಡ್ನಲ್ಲಿ ಅಗತ್ಯ ವಸ್ತುಗಳಾದ ಹಣ್ಣು ತರಕಾರಿ ಹಾಲಿನ ಬೂತ್ ವೈದ್ಯಕೀಯ ಅಂಗಡಿಗಳು ಆಹಾರ ಪದಾರ್ಥಗಳ ಅಂಗಡಿಗಳನ್ನು ಮಾತ್ರ ತೆರೆಯಲು ಅವಕಾಶವಿದೆ. ಚಿನ್ನ ಬೆಳ್ಳಿ ಬಟ್ಟೆ ಮತ್ತಿತರ ಯಾವುದೇ ಅಂಗಡಿಗಳನ್ನು ತೆರೆಯಲು ಅವಕಾಶವಿಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಹೊರಡಿಸತಕ್ಕಂತ ಕೋವಿಡ್ ನಿಯಮ ಮತ್ತು ಒಮಿಕ್ರಾನ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಭಾಳ ನಿರ್ಬಂಧನಗಳನ್ನು ವಿಧಿಸಿ ಜಾತ್ರೆಯನ್ನು ಸರಳ ಮತ್ತು ಸಂಪ್ರದಾಯಬದ್ಧವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಬೇರೆ ಅಂಗಡಿ ಮುಂಗಟ್ಟುಗಳನ್ನು ಸ್ಥಾಪನೆ ಮಾಡುವುದಾಗಲಿ, ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದಾಗಲಿ, ಅನ್ನದಾಸೋಹ ಮಾಡುವಂತಹ ಕಾರ್ಯಕ್ರಮಗಳಾಗಲಿ, ಅಥವಾ ದನಗಳ ಜಾತ್ರೆಯನ್ನು 3 ದಿವಸ ಮುಂಚೆ ಆಚರಣೆ ಮಾಡತಕ್ಕಂಥ ಜಾತ್ರೆಗಳನ್ನು ರದ್ದುಪಡಿಸಲಾಗಿದೆ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ, ಮುಜರಾಯಿ ಇಲಾಖೆ ಮೇಲಾಧಿಕಾರಿಗಳ ಆದೇಶದಂತೆ, ಮಾನ್ಯ ತಹಸೀಲ್ದಾರ್ ಅವರ ಒಂದು ಮಾಹಿತಿಯಂತೆ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕರೆಸಿಬಿಟ್ಟು ಒಂದು ಪಕ್ಷ ಜಾತ್ರೆ ನಡೆಯೋದಾದರೆ ಸರಳವಾಗಿ ನಡೆದರೂ ಕೂಡ ನಾವು ರಕ್ಷಣಾ ಪರಿಹಾರ ಉಪಾಯಗಳನ್ನು ನಾವು ಕೈಗೊಳ್ಳಬೇಕಾಗಿರೋದ್ರಿಂದ ಸಾರ್ವಜನಿಕರು ಇತ್ತೀಚೆಗೆ COVID-19 ಮಾರ್ಗದರ್ಶಿ ಸೂತ್ರಗಳನ್ನು ಸಡಿಲಗೊಳಿಸಿದ್ದರು. ಕೊರೋನಾ ದೂರವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿರಲಿಲ್ಲ. ಈಗ ಮತ್ತೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸ್ಯಾನಿಟೈಸರ್ ಬಳಸುವುದು, ಅಂತರವನ್ನು ಕಾಪಾಡುವುದು, ಮಾಸ್ಕ್ ಧರಿಸುವುದನ್ನು ಪಾಲಿಸಬೇಕು ಎಂದು ಸೂಚಿಸಿದರು. ಅತ್ತ ಪಾವಗಡ ಅಬಕಾರಿ ಇಲಾಖೆ ಕೂಡ ಬಾರ್, ಪಬ್, ರೆಸ್ಟೋರೆಂಟ್ಗಳಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೆ. ಮಾರ್ಗಸೂಚಿ ಪಾಲಿಸುವಂತೆ ಆದೇಶ ನೀಡಿದೆ. ಈಗಾಗಲೇ ಸರ್ಕಾರದ ಆದೇಶದಂತೆ ಶುಕ್ರವಾರ 8 ಗಂಟೆಯಿಂದಲೇ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಶನಿವಾರದಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಮದ್ಯದಂಗಡಿಗಳನ್ನು ಬಂದ್ ಮಾಡಲಾಗುತ್ತದೆ ಎಂದು ಅಬಕಾರಿ ಅಧಿಕಾರಿ ಶಂಕರ್ ತಿಳಿಸಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕೊರೋನಾ 3ನೇ ಅಲೆಯ ಕುರಿತು ನಾಗರಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ರಾಜ್ಯದಲ್ಲಿ ಜಾರಿಯಾಗಿರುವ ವಾರಾಂತ್ಯದ ಕರ್ಫ್ಯೂ ಕುರಿತಾಗಿ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಆರೋಗ್ಯಾಧಿಕಾರಿ ಡಾ ನರಸಿಂಹಮೂರ್ತಿ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜುರವರಿಗೆ ವರದಿಯನ್ನು ತಿಳಿಸಿದ್ದಾರೆ. ಗುಡಿಬಂಡೆಯಲ್ಲಿ ಕಳೆದ 4 ದಿನಗಳಿಂದ 4 ಕೊರೋನಾ ಕೇಸ್ ಪತ್ತೆಯಾಗಿದೆ. ಸ್ವಲ್ಪ ಯಾಮಾರಿದರೂ ಅಪಾಯ ಕಾದಿದೆ. ಇನ್ನು ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ವಿಧಿಸಲಾಗಿದೆ. ಅತ್ಯಾವಶ್ಯಕ ವಸ್ತುಗಳ ಅಂಗಡಿಗಳು ಹೊರತುಪಡಿಸಿ ಯಾವುದೇ ವಹಿವಾಟು ಇರುವುದಿಲ್ಲ. ಇನ್ನು ನಾಗರಿಕರು ಸಹಕರಿಸಬೇಕು ಎಂದು ಹೇಳಿದರು. ಹೆಚ್ಚು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದಿಷ್ಟು ಡಬಲ್ ಆಗ್ತಾ ಇದೆ. ನಮ್ಮ ಗುಡಿಬಂಡೆಯಲ್ಲಿ ಕಳೆದ 3 ದಿವಸದಿಂದ 4 ಕೇಸುಗಳು ಬಂದಿದೆ. ದಿವಸ ಇರ್ತಕ್ಕಂಥ 350 RT-PCR 100 ರ್ಯಾಟ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಈ ಪ್ರಯುಕ್ತ 4 ಕೇಸು ಇದುವರೆಗೂ ಉದ್ಭವ ಆಗಿದೆ. ಸೊ ಈ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ಇರ್ತಕ್ಕಂಥ ಆದೇಶ ಹೊರಡಿಸಿದೆ ಇರತಕ್ಕಂಥ ನಿನ್ನೆ ಇರ್ತಕ್ಕಂಥ ನನ್ನ ಜಿಲ್ಲಾಧಿಕಾರಿಗಳು ವಿಡಿಯೋ ಸಂವಾದದಲ್ಲಿ ತಿಳಿಸಿರುವಂತೆ ನಮ್ಮ ತಾಲೂಕಿಗೆ ಅನ್ವಯ ಅನುಗುಣಗಳಂತೆ ಎಲ್ಲ ಲಾಕ್ಡೌನ್ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಎಲ್ಲ ದಿನಸಿ ಅಂಗಡಿಗಳು, ಎಸೆನ್ಷಿಯಲ್ ಕಮೋಡಿಟಿ ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಬೇರೆ ಮೆಡಿಕಲ್ ಇರ್ಬೋದು, ಅದೆಲ್ಲ ಓಪನ್ ಇರುತ್ತೆ. ಜೊತೆಗೆ ಸಾರಿಗೆ ಇರೋದಿಲ್ಲ, ಸಾರಿಗೆ ಆಟೋ ಇರ್ಬೋದು, ಬಸ್ಗಳಿರ್ಬೋದು, ಮತ್ತು ಸಂಚಾರಿ ವ್ಯವಸ್ಥೆ ಇರೋದಿಲ್ಲ. ನಂತರ ಯಾವುದೇ ಸಾರ್ವಜನಿಕರಲ್ಲಿ ಕಚೇರಿಯಲ್ಲಿರ್ತಕ್ಕಂಥ ಅದನ್ನು ಸಹ ನಾವು ಬಂದ್ ಮಾಡ್ತಾ ಇದ್ದೀವಿ.
ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದಂತೆ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ವಿಧಿಸಲಾಗಿದೆ. ಇನ್ನು ಪೊಲೀಸರಿಂದ ಹೇಳಿಸಿಕೊಳ್ಳದೆ ಜನತೆ ತಾವಾಗಿಯೇ ಜವಾಬ್ದಾರಿಯಿಂದ ಕರ್ಫ್ಯೂ ಯಶಸ್ವಿಯಾಗಲು ಸಹಕರಿಸಿ, ಇದನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ವೀಕೆಂಡ್ ಕರ್ಫ್ಯೂ ಜಾರಿ ಇರುತ್ತದೆ. ಈ ಸಮಯದಲ್ಲಿ ಪೊಲೀಸ್ ಎನ್ಫೋರ್ಸ್ಮೆಂಟ್ ಅನ್ನೋದಕ್ಕಿಂತ ಜನರು ತಾವೇ ತಾವಾಗಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಟು ತಾವೇ ಒಂದು ಸೆಲ್ಫ್ ಕೇರ್ ತಗೊಳ್ಳೋ ಒಂದು ರೀತಿಯಲ್ಲಿ ಸಹಕಾರ ಮಾಡಿದರೆ ಆರೋಗ್ಯ ಇಲಾಖೆಗೂ ಒಳ್ಳೆಯದು, ನಮ್ಮ ರೆವಿನ್ಯೂ ಇಲಾಖೆಗೂ ಒಳ್ಳೆಯದು, ನಮಗಂತೂ ಇನ್ನೂ ಒಳ್ಳೆಯದು. ಯಾಕಂದರೆ ನಾವು ಎನ್ಫೋರ್ಸ್ಮೆಂಟ್ ಮಾಡಿ ಕಷ್ಟಪಟ್ಟು ಅಥವಾ ಜನರಿಗೆ ಅದು ತೊಂದರೆ ಅನಿಸ್ಬೋದು, ನಿಮಗೆ ನೀವೇ ನೀವಾಗ ಅರ್ಥ ಮಾಡ್ಕೊಂಡ್ರೆ ಅದು ಭಾಳ ಈಸಿ ಆಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೇನೆ. ಒಂದು, ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೆ ದಯವಿಟ್ಟು ಯಾರು ಅನಾವಶ್ಯಕವಾಗಿ ಸುತ್ತಾಡೋದು ಬೇಡ. ಹಾಲು ತರಬೇಕು ಅಂತ ಟೂ ವೀಲರಲ್ಲಿ ಬರೋದು, ಹಾಲು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಸಿಗ್ತದೆ, ದಿನಸಿ ಸಿಗ್ತದೆ, ತರಕಾರಿ ಸಿಗ್ತದೆ, ಎಲ್ಲ ಸಿಕ್ಕರೂ ಕೂಡ ಸುಮ್ಮನೆ ಕೆಲವರು ಹುಡುಗರೆಲ್ಲ ಈ ನೋಡೋಣ ಹೆಂಗಿದೆ ತಿರುಗಾಡಿ ಲಾಕ್ಡೌನ್ ಅನ್ನೋ ಲೆಕ್ಕಕ್ಕೆ ತಿರುಗಾಡ್ತಾರೆ. ದಯವಿಟ್ಟು ಆ ಥರ ಏನಾದರೂ ಇದ್ದರೆ ನಾವು ಖಂಡಿತವಾಗಿಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿ ಇಲ್ಲ. ಆಮೇಲೆ ಮಾಸ್ಕ್ಗಳನ್ನ ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸಿ ನೋಡಿ, ಜನ ಸುಮಾರು ಜನ ಮಾಸ್ಕ್ ಧರಿಸ್ತಾ ಇಲ್ಲ, ಮಾಸ್ಕ್ ಧರಿಸಿ, ನಾವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್. ನಂತರ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಕೊರೋನಾ 3ನೇ ಅಲೆ ಶುರುವಿನಲ್ಲಿರುವ ನಾವು ಒಂದಾಗಿ ಈ ಸಂಕಷ್ಟವನ್ನು ಎದುರಿಸಬೇಕು, ಎಚ್ಚರಿಕೆ ಅಗತ್ಯವಾಗಿದೆ, ಆದರೆ ಆತಂಕ ಭಯ ಅನಗತ್ಯ. ತಾಲೂಕಿಗೆ ಆಲ್ರೆಡಿ ಇದೆ, ಇನ್ನೂ 1,000 ಹೆಚ್ಚಿಗೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ನಮ್ಗೆ ಆಲ್ರೆಡಿ ಪ್ಲಾನ್ಸ್ ಇದ್ದಾವೆ ನಮ್ಮ ಹತ್ರ. ಇನ್ನು ಹಾಸ್ಪಿಟಲ್ ವಿಷಯಕ್ಕೆ ಬಂದಾಗ 47 ಬೆಡ್ಗಳ ಒಂದು ಕಂಪ್ಲೀಟ್ಲಿ ಆಕ್ಸಿಜನೇಟೆಡ್ ಬೆಡ್ಸ್ ನಮ್ಮ ಹತ್ರ ಇದೆ ಕೋವಿಡ್ಗೆ. ಹಾಗಾಗಿ ಹಿಂದಿನ ವರ್ಷ 6 ಬೆಡ್ಗಳ ICU ಇತ್ತು, ಇವಾಗ ಅದನ್ನು 15 ಬೆಡ್ಗೆ ಮೇಲ್ದರ್ಜೆಗೇರಿಸಿ ICU 15 ಕೆಪಾಸಿಟಿ ಇದೆ. ಹಿಂದಿನ ವರ್ಷ ಕೇವಲ ಆಕ್ಸಿಜನ್ ಅಂದರೆ ಸಿಲಿಂಡರ್ಸ್ನಲ್ಲಿ ಆಕ್ಸಿಜನ್ ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಮೇಲೆ ಇತ್ತು, ಅವುಗಳ ಜೊತೆಗೆ ಇವಾಗ ನಮಗೆ ಹೊಸ ಒಂದು ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಸಹಿತ ಇದೆ. ಸೊ ಎಷ್ಟೇ ಜನ ಬಂದರೂ ಸಹಿತ, ಎಷ್ಟೇ ಜನಕ್ಕೆ ಆಕ್ಸಿಜನ್ ಬೇಕಾಗಿದ್ದರೂ ಸಹಿತ ನಮ್ಮಲ್ಲೇ ಆಕ್ಸಿಜನ್ ಜನರೇಷನ್ ಇರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಇರೋದಿಲ್ಲ ಆಕ್ಸಿಜನ್ ಬೇಕಾಗಿರೋದಕ್ಕಾಗಿ. ಸೊ ಹಂಗಾಗಿ ಎಲ್ಲ ಸರ್ವ ರೀತಿಯಲ್ಲೂ ನಾವು ಸಿದ್ಧರಾಗಿದ್ದೀವಿ. ನಮಗೆ ಭರವಸೆ ಇದೆ, ಇದು ಯಾವುದೇ ರೀತಿ ತೊಂದರೆ ಕೊಡದಿರ ತನ್ಪಾಡಿಗೆ ತಾನು ಹೋಗುತ್ತೆ ಅಂತಕ್ಕಂಥ ಒಂದು ಭರವಸೆ ನಮಗೆಲ್ಲರಿಗೂ ಇದೆ. ಈ 3ನೇ ಅಲೆಯನ್ನು ಎದುರಿಸಲು ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಸರ್ವಸಿದ್ಧವಾಗಿದೆ. 50 ಹಾಸಿಗೆಯ ಆಕ್ಸಿಜನ್ ಘಟಕ ಸಹಿತ ಸುಸಜ್ಜಿತ ಕೊರೋನಾ ಕೇಂದ್ರವನ್ನು ಸಿದ್ಧಪಡಿಸಲಾಗಿದೆ, ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರಿನ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿರುವ ಜರಬಂಡನಹಳ್ಳಿ ಪಂಚಾಯಿತಿಯ ಹೆಗನಹಳ್ಳಿ ಬಳಿ ಚಿರತೆಯೊಂದು ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಇದರೊಂದು ವರದಿ ಇದೆ, ನೋಡ್ಕೊಂಬನ್ನಿ. ಸುತ್ತಮುತ್ತ ಕಳೆದ 1 ವಾರದ ಹಿಂದೆ ಚಿರತೆಯೊಂದು ಹೆಗ್ಗನಹಳ್ಳಿಯ ಸುತ್ತಮುತ್ತ ಓಡಾಡುತ್ತಿದ್ದು, ಇದರಿಂದ ಆ ಭಾಗದ ಜನತೆಗೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರ್ ಅರಣ್ಯ ಇಲಾಖೆ ಚಿರತೆಯನ್ನು ಸೆರೆ ಹಿಡಿಯಲು 1 ವಾರದ ಹಿಂದೆ ಬೋನನ್ನು ಇಟ್ಟಿದ್ದರು. ಚಿರತೆಯು ನಿನ್ನೆ ರಾತ್ರಿ ಆ ಬೋನಿಗೆ ಬಿದ್ದು ಸೆರೆಯಾಗಿದೆ. ಚಿರತೆಯನ್ನು ವಶಕ್ಕೆ ಪಡೆದು DFO ರವರ ಸೂಚನೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು RFO ಚೇತನ್ ತಿಳಿಸಿದ್ದಾರೆ. ಇನ್ನು ಈ ವೇಳೆ ಗ್ರಾಮದ ಮುಖಂಡ ಶಿವಶಂಕರ್ ಗೌಡ ಮಾತನಾಡಿ, ಕಳೆದ ಹಲವು ದಿನಗಳ ಹಿಂದೆ ನಮ್ಮ ಹೆಗ್ಗನಹಳ್ಳಿ ಗ್ರಾಮದ ಸುತ್ತಮುತ್ತ ಚಿರತೆಯೊಂದು ಸಂಚರಿಸುತ್ತಿತ್ತು. ಅದನ್ನ ಕಂಡ ಗ್ರಾಮದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಅರಣ್ಯ ಇಲಾಖೆಯ ಗಮನಕ್ಕೆ ತಂದಾಗ ಅವರು ಚಿರತೆ ಸಂಚರಿಸುವ ಜಾಗದಲ್ಲಿ ಬೋನನ್ನು ಇಟ್ಟಿದ್ದು ನಿನ್ನೆ ರಾತ್ರಿ ಬೋನಿಗೆ ಬಿದ್ದಿದೆ. ಇದೀಗ ಜನತೆ ಭಯವಿಲ್ಲದೆ ಹೊಲಗಳ ಬಳಿ ಓಡಾಡುತ್ತಿದ್ದಾರೆ ಎಂದು ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆಂದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಅಬಕಾರಿ ಇಲಾಖೆಯಲ್ಲಿರುವ ಅಬಕಾರಿ ಉಪ ಅಧೀಕ್ಷಕನೋರ್ವ ಬಾರ್, ಪಬ್, ವೈನ್ ಸ್ಟೋರ್, ರೆಸ್ಟೋರೆಂಟ್ಗಳ ಲೈಸೆನ್ಸ್ ನವೀಕರಣ ಮಾಡಲು ಹಾಗೂ ಮಂತ್ಲಿ ಲಂಚ ನೀಡಲು ಮನಸೋ ಇಚ್ಛೆ ಹಣ ನಿಗದಿ ಮಾಡಿ ಕಿರುಕುಳ ನೀಡುತ್ತಿದ್ದಾನೆ. ಹೀಗೆಂದು ಆರೋಪ ಮಾಡಿ ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದಿಂದ ಧರಣಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ.
ಈ ಭಾವಚಿತ್ರದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ವಿ ಚಂದ್ರಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಉಪವಿಭಾಗದ ಅಬಕಾರಿ ಉಪಾಧೀಕ್ಷಕ. ಚಂದ್ರಪ್ಪ ಮೊದಲು ಇದೇ ಚಿಂತಾಮಣಿಯಲ್ಲಿ ಅಬಕಾರಿ ನಿರೀಕ್ಷಕನಾಗಿದ್ದ, ಈಗ ಅಬಕಾರಿ ಉಪಾಧೀಕ್ಷಕನಾಗಿ ಇಲ್ಲಿಗೆ ಬಂದಿದ್ದಾರೆ. ಇವರು ಬಂದಾಗಿನಿಂದಲೂ ಬಾರ್, ಪಬ್, ವೈನ್ ಸ್ಟೋರ್, ರೆಸ್ಟೋರೆಂಟ್ಗಳ ಮಾಲೀಕರು ಪ್ರತಿಭಟನೆ ಧರಣಿ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೂ ಹಾಗೂ ಇಲಾಖೆಗಳಿಗೂ ದೂರು ನೀಡಿದರು. ಲೈಸೆನ್ಸ್ ನವೀಕರಣ ಮಾಡಲು ಹಾಗೂ ಮಂತ್ಲಿ ಲಂಚ ನೀಡಲು ಮನಸೋ ಇಚ್ಛೆ ಲಂಚದ ಹಣ ನಿಗದಿ ಮಾಡಿ ಬಾರ್ಗಳ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅನ್ನೋದು ಇವರ ಮೇಲಿರುವ ಆರೋಪ. ಇದರಿಂದ ಚಂದ್ರಪ್ಪ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸ್ವತಃ ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟವೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ಚಂದ್ರಪ್ಪನವರ ಲಂಚ ಅವತಾರವನ್ನು ಬಯಲು ಮಾಡಿದರು. ಸರ್, ನಾನು ಗೋವಿಂದರಾಜ್ ಹೆಗ್ಡೆ ಅಂತ, ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಉಪವಿಭಾಗದಲ್ಲಿ ಒಬ್ಬ ಉಪ ಅಧೀಕ್ಷಕರಿದ್ದಾರೆ, ಚಂದ್ರಪ್ಪ ವಿ ಅಂತ. ಅವರು ಲೈಸೆನ್ಸ್ಗಳಿಗೆ ಹಣಕ್ಕೋಸ್ಕರ ಇನ್ನಿಲ್ಲದ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇವತ್ತು ಡಿ ಸಿ ಆಫೀಸ್ ಎದುರುಗಡೆ ರಾಜ್ಯ ಒಕ್ಕೂಟದಿಂದ ಮತ್ತು ಚಿಂತಾಮಣಿ ಸಂಘ, ಚಿಕ್ಕಬಳ್ಳಾಪುರ ಸಂಘದವರ ಒಂದು ನೇತೃತ್ವದಲ್ಲಿ ಒಂದು ಧರಣಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ನಾವು ಧರಣಾ ಕಾರ್ಯಕ್ರಮವನ್ನು ಮಾಡಿ ಡಿ ಸಿ ಅವರು ಸ್ಥಳಕ್ಕೆ ಬಂದಿದ್ದರು, ಅಬಕಾರಿ ಡಿ ಸಿ ಅವರು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ತಿಂಗಳ ಒಳಗಾಗಿ ಚಂದ್ರಪ್ಪ ವಿ ಇವರ ಮೇಲೆ ನೀವು ಶಿಸ್ತು ಕ್ರಮ, ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ಇಡೀ ರಾಜ್ಯದ ಸನ್ನದ್ದುದಾರರು ಫೆಡರೇಷನ್ ನೇತೃತ್ವದಲ್ಲಿ ಅಬಕಾರಿ ಆಯುಕ್ತರ ಕಚೇರಿ ಎದುರುಗಡೆ ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದೀವಿ. ಲಂಚದ ಆರೋಪ. ಲೈಸೆನ್ಸ್ಗಳ ಚಿಂತಾಮಣಿ ವಿಭಾಗದ ಅಬಕಾರಿ ಉಪ ಅಧೀಕ್ಷಕ ವಿ ಚಂದ್ರಪ್ಪನವರ ಬಗ್ಗೆ ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಬಕಾರಿ ಆಯುಕ್ತರ ಮೂಲಕ ತನಿಖೆ ನಡೆಸಿ ವರದಿ ಪಡೆದಿದೆ. ಇನ್ನು ವರದಿಯಲ್ಲಿ ಚಂದ್ರಪ್ಪನ ಲಂಚಾವತಾರಗಳು ಸತ್ಯವೆಂದು ಗೊತ್ತಾದ ಕಾರಣ ರಾಜ್ಯ ಸರ್ಕಾರ ಚಂದ್ರಪ್ಪನವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡಿದೆ. ಆದರೂ ಚಂದ್ರಪ್ಪ ಕೆಎಟಿ ಮೂಲಕ ಸ್ಟೇ ತಂದು ಮತ್ತೆ ಬಾರ್ಗಳ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾನಂತೆ. ಮತ್ತೊಂದೆಡೆ ನ್ಯಾಯಾಲಯದಲ್ಲಿ ಚಂದ್ರಪ್ಪ ತಮ್ಮ ವರ್ಗಾವಣೆಗೆ ಸ್ಟೇ ತಂದಿದ್ರು. ಜಿಲ್ಲಾ ಅಬಕಾರಿ ಆಯುಕ್ತ ವಿಜಯ್ ಕುಮಾರ್ ಚಂದ್ರಪ್ಪನವರ ಮೇಲಿರುವ ಆರೋಪಗಳು ಎಲ್ಲಿ ತಮಗೂ ಮೆತ್ತಿಕೊಳ್ತವೆ ಅಂತ ಚಂದ್ರಪ್ಪಗೆ ಅಧಿಕಾರ ಸ್ವೀಕರಿಸಲು ಅನುಮತಿ ನೀಡಿಲ್ಲ. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 45 ಇದೆ, ಗೌರಿಬಿದನೂರು 43, ಮತ್ತು ಚಿಂತಾಮಣಿ 37, ಶಿಡ್ಲಘಟ್ಟ 28, ಬಾಗೇಪಲ್ಲಿ 37, ಒಟ್ಟು 190. ಚಿಂತಾಮಣಿಗೆ ಸಂಬಂಧಪಟ್ಟಂಗೆ 102 ಶಾಪ್ಸ್ಗಳು ಬರ್ತದೆ. ಅಂದರೆ ಸಬ್ ಡಿವಿಷನ್ ತಗೊಂಡಾಗ ಅದು 3 ಸಬ್ ಡಿವಿಷನ್ನು, ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ 3 ಸೇರಿ 1 ಸಬ್ ಡಿವಿಷನ್ನು, ಇನ್ನೊಂದು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ಸೇರಿ 1 ಸಬ್ ಡಿವಿಷನ್. ಈ ಸಬ್ ಡಿವಿಷನಲ್ಲಿ ಒಬ್ಬರು ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಅಂತ ಇರ್ತಾರೆ. ಅದರಲ್ಲಿ ಈಗ ಕಂಪ್ಲೇಂಟ್ಸ್ ರಿಸೀವ್ ಮಾಡಿರೋದು ನಾವು ಚಿಂತಾಮಣಿ ಸಬ್ ಡಿವಿಷನ್ ಡೆಪ್ಟಿ ಸೂಪರಿಂಟೆಂಟ್ ಬಗ್ಗೆ, ಮತ್ತು ಈಗಾಗಲೇ ಅವ್ರ ಬಗ್ಗೆ ವಿಸ್ತೃತವಾದ ವರದಿನ ನಾವು ಕಮಿಷನರ್ ಕಳಿಸ್ಬಿಟ್ಟಿದ್ದೀವಿ, ಮತ್ತು ಅವ್ರಿಗೆ ಆ್ಯಕ್ಷನ್ ಅದ ಕೂಡ ತೆಗೆದುಕೊಳ್ಳಲಾಗಿದೆ. ಅವ್ರು ಮಂಗಳೂರಿಗೆ ಡೆಪ್ಟೇಷನ್ ಮಾಡಲಾಗಿದೆ ಚಂದ್ರಪ್ಪ ಅನ್ನೋರನ್ನ. ನಾವು 21 ತಾರೀಕು ಇಲ್ಲಿ ಮಧ್ಯಾಹ್ನ ರಿಲೀವ್ ಮಾಡಿದ್ದೀವಿ, ಮತ್ತು 22 ತಾರೀಕು ಮಧ್ಯಾಹ್ನ ಅಲ್ಲಿನ ಮಂಜುನಾಥ್ ಅನ್ನೋರಿಗೆ ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ ಕಾನೂನು ನಮ್ಮ ಇದು ಟೆಕ್ನಿಕಲ್ ಪ್ರಕಾರ ಅವ್ರಿಗೆ ಚಾರ್ಜಲ್ಲಿ ಇಲ್ಲ, ಯಾಕಂದ್ರೆ ನಾನು ರಿಲೀವ್ ಮಾಡಿರೋದ್ರಿಂದ, ಮತ್ತು ಅವರೇ ಸಿ ಟಿ ಸಿಗೆ ಸೈನ್ ಮಾಡಿ ಚಾರ್ಜ್ನ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ಅವ್ರ ಚಾರ್ಜ್ನಲ್ಲಿ ಇಲ್ಲ. ಹೌದು, ಮೊದಲನೇ ಕೊರೋನಾ ಸೋಂಕಿನ ಭೀತಿಯ ಮಧ್ಯೆ ಮದ್ಯ ಪ್ರಿಯರು ನಿರೀಕ್ಷೆಯಷ್ಟು ಬಾರ್ಗಳ ಕಡೆ ಬರ್ತಿಲ್ವಂತೆ. ಇಂಥದ್ರಲ್ಲಿ ಚಂದ್ರಪ್ಪನಂತ ಅಬಕಾರಿ ಉಪ ಅಧೀಕ್ಷಕರು ಲಂಚದ ಹಣಕ್ಕಾಗಿ ಬೇತಾಳದಂತೆ ಪೀಡಿಸುತ್ತಿದ್ದಾರಂತೆ. ಚಂದ್ರಪ್ಪ ವರ್ಗಾವಣೆಯಿಂದ ನೆಮ್ಮದಿಯಾಗಿದ್ದ ಮದ್ಯ ಮಾರಾಟಗಾರರು ಈಗ ಮತ್ತೆ ಚಂದ್ರಪ್ಪನನ್ನು ನೋಡಿ ಕೆರಳಿ ಕೆಂಡವಾಗಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಆದರ್ಶ ಗ್ರಾಮವನ್ನಾಗಿ ಮಾಡಲು ಗಂಜಲಗುಂಟೆ ಗ್ರಾಮ ಪಂಚಾಯಿತಿಯ ಗ್ರಾಮಗಳನ್ನು ಸಂಸದ ಜಿಎಸ್ ಬಸವರಾಜು ಆಯ್ಕೆ ಮಾಡಿಕೊಂಡಿದ್ದಾರೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಸಣ್ಣ ಮಸಿಯಪ್ಪ ಮದಿಗೇರಿಯಲ್ಲಿ ತಿಳಿಸಿದರು. ಶುಕ್ರವಾರದಂದು ಗಂಜಲಗುಂಟೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಇಲಾಖಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಗ್ರಾಮಗಳಲ್ಲಿ ಸರ್ಕಾರಿ ಸವಲತ್ತುಗಳು, ಸಮುದಾಯದ ಸೌಲಭ್ಯ, ವೈಯಕ್ತಿಕ ಸೌಲಭ್ಯ ಹೊರತುಪಡಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ಕೆ ಯೋಜನಾ ಮಾಹಿತಿ ತಯಾರಿಸುವಂತೆ ಸೂಚಿಸಲಾಗಿದೆ. ಚುನಾಯಿತ ಪ್ರತಿನಿಧಿಗಳಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸಹ ಪರಿಶೀಲನೆ ನಡೆಸಿ
ಗ್ರಾಮಸಭೆ ಮಾಡಿ ಗ್ರಾಮಸ್ಥರನ್ನ ಒಳಗೊಂಡಂತೆ ಅವರ ಅಭಿಪ್ರಾಯಗಳನ್ನು ಪಡೆದು ಅಭಿವೃದ್ಧಿ ವಿಚಾರದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಯನ್ನ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಾಗುವುದು ಎಂದರು. ಗಂಜಲಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 10 ಗ್ರಾಮಗಳಲ್ಲಿ ಏನೇನು ನೀವು ಅನುಕೂಲಗಳನ್ನ ಈಗ ಆಲ್ರೆಡಿ ಒದಗಿಸಿದ್ದೀರಾ, ಏನೇನು ಕಾಮಗಾರಿಗಳನ್ನ ಅಥವಾ ವೈಯಕ್ತಿಕ ಸೌಲಭ್ಯಗಳಾಗಿರ್ಬೋದು ಅಥವಾ ಸಮುದಾಯ ಸೌಲಭ್ಯಗಳಾಗಿರ್ಬೋದು ಅಥವಾ ಗ್ರಾಮಗಳ ಸರ್ವೋತ್ತಮ ಅಭಿವೃದ್ಧಿಗೆ ಏನು ಅನುಕೂಲಗಳನ್ನ ನೀವೀಗ ಆಲ್ರೆಡಿ ಒದಗಿಸಿದ್ದೀರಾ, ಇವನ್ನು ಹೊರತುಪಡಿಸಿ ಮತ್ತೆ ಇನ್ನೂ ಒಂದು ಗ್ರಾಮ ಸರ್ವೋತ್ತಮ ಅಭಿವೃದ್ಧಿಗೆ ಇನ್ನೇನೇನು ಕಾರ್ಯಕ್ರಮಗಳನ್ನ ತಮ್ಮ ಇಲಾಖೆ ವತಿಯಿಂದ ಹಮ್ಮಿಕೊಳ್ಬೋದು ಅನ್ನೋದ್ರ ಬಗ್ಗೆ ನೀವು ಎಲ್ಲ ಕಾಮಗಾರಿಗಳು ಮತ್ತು ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ ನಮ್ಮದು ಒಂದು ಗ್ರಾಮ ಒಂದು ಯೋಜನಾ ಇದಕ್ಕೆ ನಮಗೆ ಮಾಹಿತಿ ಒದಗಿಸ್ಬೇಕು ಅಂತ ನಾವೆಲ್ಲ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಲವು ಸದಸ್ಯರು ಸಹ ಈ ದಿನ ಹಾಜರಿದ್ದಾರೆ, ಅವ್ರಿಗೂ ಸಹ ನಾನು ಕೋರ್ಕೊಂಡಿದ್ದೀನಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ 10 ಗ್ರಾಮಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿ ಗ್ರಾಮದಲ್ಲೂ ಸಹ ನೀವು ಒಂದು ಪರಿಶೀಲನೆ ಮಾಡಿ ಏನೆಲ್ಲ ಫೆಸಿಲಿಟಿ ನಾವು ಒದಗಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ ನಮಗೆ ಒಂದು ಯೋಜನೆ ರೂಪಿಸಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾವು ಅವರಲ್ಲಿ ರಿಕ್ವೆಸ್ಟ್. ಇನ್ನು ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಎಡಿಒ ಮಧುಸೂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಮ್ಮ, ಡಿಎಚ್ ನಾಗರಾಜು, ಪಿಡಿಒ ರವಿಚಂದ್ರ, ಜಿಲ್ಲಾ ಪಂಚಾಯಿತಿ ಎಡಬ್ಲಿ ಸುರೇಶ್ ರೆಡ್ಡಿ, ಅರಣ್ಯ ಇಲಾಖೆ ಅಧಿಕಾರಿ ರವಿ, ಸಿಡಿಪಿಒಎಸ್ ಅನಿತಾ, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವಿಶ್ವನಾಥ ಗೌಡ ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ವತಿಯಿಂದ ಜನವರಿ 11 ಮಂಗಳವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳ ಮುಂಭಾಗ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬೃಹತ್ ಅಕ್ಕೊತ್ತಾಯ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೇಗೆಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಕೊತ್ತೂರಿನ ಆನಂದ್ ತಿಳಿಸಿದ್ದಾರೆ. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗ್ಗೆ 10 ಗಂಟೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಭಾರತೀಯ ಕಿಸಾನ್ ಸಂಘದ ಕಚೇರಿಯಿಂದ ಆಯಾ ತಾಲೂಕಿನ ಕಚೇರಿಯವರಿಗೆ ಮೆರವಣಿಗೆ ಮುಖಾಂತರ ರೈತರ ಬೇಡಿಕೆಗಳನ್ನು ಕೂಡಲೇ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಯಾ ತಾಲೂಕು ಕಚೇರಿಗಳ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಂತರ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ಆದ್ದರಿಂದ ಎಲ್ಲ ರೈತರು, ರೈತ ಮುಖಂಡರು, ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಂಡರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸದಸ್ಯರಾದ ಎನ್ ವೆಂಕಟರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಕೋಡಿಹಳ್ಳಿ ಕೆಎಲ್ ಶ್ರೀನಾಥ್, ಬಿ ನಾರಾಯಣಸ್ವಾಮಿ, ಎಂ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಭಾರತೀಯ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಏಕದಿನ ವಿಶ್ವಕಪ್ ಗೆದ್ದುಕೊಟ್ಟ ಟೀಂ ಇಂಡಿಯಾದ ಶ್ರೇಷ್ಠ ಆಲ್ರೌಂಡರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವ ಹರಿಯಾಣ ಹರಿಕೇನ್ ಖ್ಯಾತಿಯ ಕಪಿಲ್ ದೇವ್ರವರ 63ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ಆಚರಣೆ ಮಾಡಿದರು. 1983ರಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯಲ್ಲಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಹೀರೋ ಆಗಿದ್ದ ಕಪಿಲ್ ದೇವ್ ಇದೀಗ 63ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಕಪಿಲ್ ಜನ್ಮದಿನಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸೇರಿದಂತೆ ಹಲವು ಆಟಗಾರರು, ಅಭಿಮಾನಿಗಳು ಮತ್ತು ಗಣ್ಯರು ಸಾಮಾಜಿಕ ಜಾಲತಾಣದ ಮೂಲಕ ಶುಭಾಶಯ ಕೋರುತ್ತಿದ್ದಾರೆ. ಜನವರಿ 6, 1959 ಚಂಡೀಗಢದಲ್ಲಿ ಜನಿಸಿದ ಕಪಿಲ್ ದೇವ್ ತಮ್ಮ 19ನೇ ವಯಸ್ಸಿನಲ್ಲಿ ಭಾರತದ 25ನೇ ಕ್ರಿಕೆಟರ್ ಆಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು.
ಅದರಲ್ಲೂ ಪಾಕಿಸ್ತಾನದ ವಿರುದ್ಧವೇ ಮೊದಲ ಏಕದಿನ ಪಂದ್ಯ ಆಡಿರುವುದು ವಿಶೇಷ. ಅಂದು ದಿಗ್ಗಜ ಕ್ರಿಕೆಟಿಗರನ್ನ ಹೊಂದಿದ ವೆಸ್ಟ್ ಇಂಡೀಸ್ ತಂಡವನ್ನು ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಸೋಲಿಸಿದ್ದು ಸ್ಮರಣೀಯ. ಇದರ ಕ್ರೆಡಿಟ್ ಕಪಿಲ್ ದೇವ್ಗೆ ಸಲ್ಲುತ್ತದೆ. ವಿಂಡೀಸ್ ಕ್ರಿಕೆಟ್ನಲ್ಲಿ ಅಧಿಪತ್ಯ ಸಾಧಿಸಿದ್ದ ಕಾಲ ಅದು. ಇಷ್ಟೇ ಅಲ್ಲ, ವಿಂಡೀಸ್ ಸತತ ಎರಡು ಬಾರಿ ವಿಶ್ವಕಪ್ ಗೆದ್ದು ಇತಿಹಾಸ ರಚಿಸಿತ್ತು. ಆದರೆ ಭಾರತ ಕ್ರಿಕೆಟ್ನಲ್ಲಿ ಅಂಬೆಗಾಲಿಡುತ್ತಿತ್ತು. 1983 ಕಪಿಲ್ ದೇವ್ ನಾಯಕತ್ವದ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ತಂಡವನ್ನ ಮಣಿಸಿ ಚೊಚ್ಚಲ ವಿಶ್ವಕಪ್ ಗೆದ್ದು ಸಂಭ್ರಮಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಚಿಕ್ಕಬಳ್ಳಾಪುರ ನಗರದ ಗುರುದೇವ್ ಎಂಬ ಅಭಿಮಾನಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಲೇ ಬಂದಿದ್ದಾರೆ. ನಿನ್ನೆಯೂ ಸಹ ಅವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಪಿಲ್ ದೇವ್ ಅಭಿಮಾನಿಗಳ ಜೊತೆಗೂಡಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಕಪಿಲ್ ದೇವ್ ಹುಟ್ಟುಹಬ್ಬದ ಅಂಗವಾಗಿ ಹಸಿದವರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಇದು ಸುಮಾರು 35 ವರ್ಷದಿಂದ ಮಾಡ್ತಾ ಇದ್ದಾರೆ ಕಪಿಲ್ ದೇವ್ ಬರ್ತಾರೆ. ನಮ್ಮ ವರ್ಲ್ಡ್ ಕಪ್ ಹೀರೋ ಗಣೇಶ್ ಅಂದ್ರೆ ಅವರು ವರ್ಷ ಮಾಡ್ಕೊಂಡಿದ್ದೆ ಬರ್ತಾರೆ, ಅವ್ರಿಗೆ ಹೀರೋದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. 35 ವರ್ಷದಿಂದ ಅವ್ರ ಅನುಸಂಧಾನ ಹಾಗೂ ಕೇಕು ಎರಡು ಮಾಡ್ತಾ ಇದ್ದಾರೆ. ಹಾಗೂ ಅವ್ರದ್ದು 64 ಹುಟ್ಟುಹಬ್ಬ ಶುಭಾಶಯಗಳು. ನಾವು ಅವ್ರದ್ದು 1983 ಇದೇ ವರ್ಲ್ಡ್ ಕಪ್ಪಲ್ಲಿ ಜಿಂಬಾಬ್ವೆ ಮೇಲೆ 1996 ಇದ್ದಾಗ ಅವ್ರಿಗೆ ಬಂದು ನಮ್ಮ ವಯಸ್ಸು 100 ನೋಡಿದ್ರು. ಇದೇ ಕಪಿಲ್ ದೇವ್ ಅವರಿಂದ ಮ್ಯಾಚ್ ಆವತ್ತು ಇದೇ ಇಚ್ಚರ್ಸ್ ಕ್ಯಾಚ್ ಹಿಡಿದ್ರು. 1983 ಸೆಮಿಫೈನಲ್ಸಲ್ಲಿ ಕ್ಯಾಚ್ ಹಿಡಿದ್ರು ಇಚ್ಚರ್ಸ್ ಅವ್ರದ್ದು. ಅದರಿಂದ ಮ್ಯಾಚ್ ಟರ್ನ್ ಆಯಿತು, ಸೆಮಿಸ್ಗೆ ಎಂಟ್ರಿ ಆಯಿತು. ಇದೇ ಕಪಿಲ್ ದೇವ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ವರ್ಲ್ಡ್ ಕಪ್ಪು 1983 ಭಾರತಕ್ಕೆ ತಂದ ಮೊದಲನೇ ಜಯ. ಅವರಿಗೆ 64 ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಈ ವೇಳೆ ಡೈರಿ ಗೋಪಿ, ಬಿ ವಿ ಮುರಳೀಧರ್, ಮುನಿಶಾಮಿ, ಟೈಲರ್ ಖನ್ನಾ, ಭರತ್, ಹೋಟೆಲ್ ಮಧು, ಮಹೇಶ್, ಇನಾಹಿತ್ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಕೊರೋನಾ ವಿಚಾರದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ತೆಗೆದುಕೊಂಡರೆ ಮಾತ್ರ ಕೊರೋನಾ ಕಟ್ಟಿಹಾಕಲು ಸಾಧ್ಯವಾಗುತ್ತೆ, ಹೇಗೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಪತ್ರೆ ಮತಗಟ್ಟ ಹಾಗೂ ಇಸ್ಲಾಂಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮೊದಲ ಹಾಗೂ ಎರಡನೆಯ ಅಲೆ ತೀವ್ರ ಸ್ವರೂಪ ಪಡೆದಿತ್ತು, ಇದರಿಂದ ಸಾಕಷ್ಟು ಸಾವು ನೋವುಗಳು ಕೂಡ ಕಂಡಿದ್ದೇವೆ. ಸರ್ಕಾರ ಕಟ್ಟುನಿಟ್ಟಿನಿಂದ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಅವರ ನಡುವೆ ನಡೆದಿರುವಂತಹ ವಿಚಾರದ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ. ಇಬ್ಬರೂ ಕೂಡ ಜಿಲ್ಲೆಯ ಅಭಿವೃದ್ಧಿಯತ್ತ ಮುನ್ನಡೆ ನಡೆಯಬೇಕಾಗಿರುವುದರಿಂದ ಹೊಂದಾಣಿಕೆಯಿಂದ ಅಭಿವೃದ್ಧಿಯತ್ತ ಗಮನಹರಿಸಲಿ ಎಂದು ತಿಳಿಸಿದರು. ಮಾಧುಸ್ವಾಮಿ ಅವರು ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಕೆಲಸವನ್ನು ಜಿಲ್ಲೆಗೆ ಮಾಡುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹಾಗೂ ಹಾಗಲವಾಡಿ ಕೆರೆಗಳಿಗೂ ಸಹ ಎತ್ತಿನಹೊಳೆ ಯೋಜನೆ ಮೂಲಕ ನೀರು ಹರಿಸುವುದಕ್ಕೆ ಯೋಜನೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ. ಇಲ್ಲ ನೀರು ನಿಂತ್ಕೊಳ್ಳಿ ಅಂತ ಹೊರಟವರು ಅದು ಬೇರೆ ವಿಚಾರ. ಆದರೆ ಆ್ಯಕ್ಚುಲಿ ಅಲ್ಲಿ ಡ್ಯಾಮ್ ಆಗಲೇಬೇಕು. ಮೈಸೂರು ಇದು ಬೆಂಗಳೂರು ನಗರ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಇದೆ. ಕುಡಿಯೋ ನೀರೀಗ ಕಾವೇರಿ ಒಂದೇ ಇವರು ಅವಲಂಬಿಸೋರೆ. ಈಗ ಅಲ್ಲಿ ಸ್ಟೋರ್ ಮಾಡ್ಬೋದು, 35-36 TMC ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಂಥ ಒಂದು ಯೋಜನೆಯನ್ನೇ ಮಾಡೋದ್ರಾಗೆ ಇವರು ರಾಜಕೀಯ ಬೆರೆಸ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ BJP ಇರೋದ್ರಿಂದ ಅವ್ರು ಪರ್ಮಿಷನ್ ಕೊಡಬೇಕು. ಸುಪ್ರೀಂ ಕೋರ್ಟಲ್ಲಿ ಐತೆ, ಸುಪ್ರೀಂ ಕೋರ್ಟ್ ಡಿಸಿಷನ್ಗೆ ಒಳಪಟ್ಟು ಕಾಮಗಾರಿ ಕಮೆನ್ಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಈಗ ಬೇರೆ ಬೇರೆ ಈಗ ಆಂಧ್ರಪ್ರದೇಶ, ತಮಿಳುನಾಡು ಎಲ್ಲ ಒಂದಾಗಿ ಮಾಡ್ತಾರೆ ಇಂಥ ನೀರಾವರಿ ಯೋಜನೆಗಳಿದ್ದರೆ. ಆದರೆ ನಮ್ಮ ರಾಜ್ಯದಲ್ಲಿ ಅದೇನು ದುರಾದೃಷ್ಟನೋ ಗೊತ್ತಿಲ್ಲ, ದುರ್ದೈವ ಅಂತ ಹೇಳಬೇಕು. ಕೇಂದ್ರ ಮತ್ತು ರಾಜ್ಯ ಎರಡೂ BJP ಸರ್ಕಾರ ಐತೆ. ಮಾದಾಯಿ ಅವಾಗ ಡೆಪ್ಟಿ CM ಆದಾಗ ಯಡಿಯೂರಪ್ಪನವ್ರು ಹೋಗಿ ಗುದ್ದಲಿ ಪೂಜೆನೇ ಮಾಡಿಬಿಟ್ರು, ಅರ್ಧ ಕೆಲಸನೂ ಮಾಡಿಬಿಟ್ರು. ಇನ್ನು ಹಾಗಲವಾಡಿ ಕೆರೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ 8 crore ಹಣ ಹಾಕಿದ್ದು ಪೈಪ್ಲೈನ್ ಕಾರ್ಯ ಯೋಜನೆ ಆರಂಭವಾಗಿದೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ಕೆರೆಗೆ ನೀರು ಹರಿಯುತ್ತದೆ ಎಂದು ತಿಳಿಸಿದರು. ಇನ್ನು ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಮಾಡುತ್ತಿರುವುದರ ಬಗ್ಗೆ ಸರ್ಕಾರ ಗಮನ ನೀಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಂದೇ ಇರುವುದರಿಂದ ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಕೇವಲ ಕಾವೇರಿ ನೀರು ಮಾತ್ರ ಶೇಖರಣೆ ಮಾಡಿ ನೀರು ಒದಗಿಸಲು ಕಷ್ಟವಾಗುತ್ತದೆ. ಹಾಗಾಗಿ ಅಲ್ಲಿ ದೊಡ್ಡ ಅಣೆಕಟ್ಟು ನಿರ್ಮಾಣ ಮಾಡಿದಾಗ ಸುಮಾರು 35 TMCಯಷ್ಟು ನೀರು ನಿಲ್ಲುತ್ತದೆ. ಈ ವಿಚಾರದಲ್ಲಿ ರಾಜಕೀಯ ಯಾರೂ ಮಾಡಬಾರದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಇರುವುದರಿಂದ ನೀರಾವರಿ ಯೋಜನೆ ಮಾಡಿದರೆ ಉತ್ತಮ. ಬೇರೆ ರಾಜ್ಯಗಳು ನೀರಾವರಿ ವಿಚಾರಕ್ಕೆ ಬಂದಾಗ ಒಂದುಗೂಡಿ ಕೆಲಸ ಮಾಡುತ್ತವೆ. ನಮ್ಮ ರಾಜ್ಯದಲ್ಲಿ ಆ ಕೆಲಸ ಆಗದೇ ಇರುವುದು ದುರಂತ. ನೀರಿನ ವಿಚಾರದಲ್ಲಿ ರಾಜಕೀಯ ಬೇಡ, ಅಭಿವೃದ್ಧಿ ಮಾಡಲಿ ಎಂದು ತಿಳಿಸಿದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಅದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.